नमस्कार नम चान स्वागत इंदी वीडियो टीवी स्टार सिटी सीडी 110 ड्रीम बैक ने यहा बैक तक कन्फ्यूशन वीडियो पूर्ति नोड़ी वीडियो बैक न सिमिलारिटीज डिफरेंस कलर वेरियंट बंद है बैक न प्राइस नोड़ बनी अदे मुझे नहीं चानल के सब्सक्राइब आगे सब्सक्राइब आगे पकदली बेल आइकन प्रेस मोदी के बैक नावेल कलर वेरियंट बंद नोड़ बनी मोदी के टीवी स्टार सिटी प्लस न कलर नोड़े मोनोटोन वर्षन व्हाइट एंड ब्लैक ड्यूअल टोन वर्षन ब्लैक रेड ब्लैक ब्लू ग्रे ब्लैक रेड ब्लैक ब्लू सिल्वर कलर वेरियंट बंद है इन सीडी 110 बैक नोड़े ब्लैक विथ कैबिन गोल्ड ब्लैक विथ ब्लू ब्लैक विथ ग्रे ब्लैक विथ रेड कलर वेरियंट बंद है एरडु बैक न कलर आप्शन नोड़े टीवी स्टार सिटी प्लस नल्ली कलर आप्शन है बैक न लुक्स कंपेर मे स्टार सिटी फ्रंट व्यू नोड़े हेड लाइट है ड्यूअल टोन मिरर्स है हेड लाइट पक ग्राफिक ओवरऑल फ्रंट व्यू लुक है इन साइड व्यू नोड़े साइड व्यू नूडे लुक है फ्रंट नलो व्हील्स इन फ्यूल टैंक नोड़े डिसेंट लुक है बैक न बॉडी ग्राफिक ग्राफिक मोनोटोन ड्यूअल टोन आप्शन बरत इंजिन न कलर ब्लैक नल्ली कोट्टिद्दारे इन्नु साइलेंसर मेले क्रोम मफ्लर कवर अन्नु होंदिदे ಈ ಬೈಕ್ ನ ಬ್ಯಾಕ್ ವ್ಯೂ ನೋಡೋದಾದ್ರೆ ಒಂದು ಡಿಸೆಂಟ್ ಆದ ಟೇಲ್ ಲ್ಯಾಂಪ್ ಅನ್ನು ಹೊಂದಿದೆ ಹಾಗೆ ಹಿಂದೆಗಡೆ ಒಂದು ರಿಫ್ಲೆಕ್ಟರ್ ಅನ್ನು ಕೊಟ್ಟಿದ್ದಾರೆ ಇನ್ನು ಓವರ್ ಆಲ್ ಲುಕ್ ನೋಡೋದಾದ್ರೆ ಒಂದು ಒಳ್ಳೆಯ ಬೈಕ್ ಆಗಿದೆ ಇನ್ನು ಹೋಂಡಾ ಸಿಡಿ 110 ಡ್ರೀಮ್ ಬೈಕ್ ನ ಲುಕ್ಸ್ ನೋಡೋದಾದ್ರೆ ಫ್ರಂಟ್ ವೀಲ್ ನಲ್ಲಿ ಒಂದು ಡಿಸೆಂಟ್ ಆದ ಹೆಡ್ ಲೈಟ್ ಅನ್ನು ಹೊಂದಿದೆ ಈ ಹೆಡ್ ಲೈಟ್ ಹಲೋಜನ್ ಹೆಡ್ ಲೈಟ್ ಒಂದಿಗೆ ಬರುತ್ತದೆ ಈ ಬೈಕ್ ನ ಫ್ರಂಟ್ ಲುಕ್ ಒಂದಿಷ್ಟು ಹೋಂಡಾ ಶೈನ್ ಗೆ ಹೋಲಿಕೆ ಆಗುತ್ತದೆ ಇನ್ನು ಈ ಬೈಕ್ ನ ಸೈಡ್ ವ್ಯೂ ನೋಡೋದಾದ್ರೆ ಒಂದು ಡಿಸೆಂಟ್ ಆದ ಲುಕ್ ಅನ್ನು ಹೊಂದಿದೆ ಫ್ರಂಟ್ ಮತ್ತು ಬ್ಯಾಕ್ ವೀಲ್ ನಲ್ಲಿ ಅಲೋ ವೀಲ್ಸ್ ಅನ್ನು ಹೊಂದಿದೆ ಹಾಗೆ ಒಂದು ಡಿಸೆಂಟ್ ಆದ ಫ್ಯೂಲ್ ಟ್ಯಾಂಕ್ ಅನ್ನು ಹೊಂದಿದೆ ಈ ಬೈಕ್ ಸ್ಟಾರ್ ಸಿಟಿ ಗಿಂತ ಒಂದು ಕಡಿಮೆ ಗ್ರಾಫಿಕ್ಸ್ ಅನ್ನು ಹೊಂದಿದ್ದು ಆದರೂ ಕೂಡ ಒಂದು ಒಳ್ಳೆ ಲುಕ್ ಅನ್ನು ಕೊಡುತ್ತದೆ ಸೈಲೆನ್ಸರ್ ಮೇಲೆ ಒಂದು ಕ್ರೋಮ್ ಮಫ್ಲರ್ ಕವರ್ ಅನ್ನು ಹೊಂದಿದೆ ಹಿಂದೆಗಡೆ ನೋಡೋದಾದ್ರೆ ಒಂದು ಡಿಸೆಂಟ್ ಆದ ಟೇಲ್ ಲ್ಯಾಂಪ್ ಕೂಡ ಹೊಂದಿದೆ ಈ ಬೈಕ್ ನ ಓವರ್ ಆಲ್ ಲುಕ್ ನೋಡೋದಾದ್ರೆ ಒಂದು ಡಿಸೆಂಟ್ ಆದ ಬೈಕ್ ಆಗಿದೆ ಈ ಎರಡು ಬೈಕ್ ನ ಲುಕ್ಸ್ ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಟಾರ್ ಸಿಟಿ ಬೆಟರ್ ಅನ್ಸುತ್ತದೆ ಇನ್ನು ಈ ಎರಡು ಬೈಕ್ ನ ಉಳಿದ ಫೀಚರ್ಸ್ ನೋಡೋದಾದ್ರೆ ಟಿವಿಎಸ್ ಸ್ಟಾರ್ ಸಿಟಿಯಲ್ಲಿ ETFI ಟೆಕ್ನಾಲಜಿಯನ್ನು ಹೊಂದಿದೆ ಈ ಬೈಕ್ ನಲ್ಲಿ ಪ್ರೀಮಿಯಂ ಡ್ಯುಯಲ್ ಟೋನ್ ಸೀಟ್ ಅನ್ನು ಹೊಂದಿದೆ ಈ ಬೈಕ್ ನ ಸ್ಪೀಡೋಮೀಟರ್ ನೋಡೋದಾದ್ರೆ ಅನಲಾಗ್ ಡಿಸ್ಪ್ಲೇ ಅಲ್ಲಿ ಹೊಂದಿದ್ದು ಫ್ಯೂಲ್ ಮತ್ತು ಟ್ರಿಪ್ ಮೀಟರ್ ಡಿಜಿಟಲ್ ಡಿಸ್ಪ್ಲೇ ಅಲ್ಲಿ ಬಂದಿದೆ ಹಾಗೆ ಈ ಬೈಕ್ ನಲ್ಲಿ ಒಂದು USB ಚಾರ್ಜರ್ ಪೋರ್ಟ್ ಅನ್ನು ಹೊಂದಿದೆ ಹಾಗೂ ಮೇಂಟೆನೆನ್ಸ್ ಫ್ರೀ ಬ್ಯಾಟರಿ ಒಂದಿಗೆ ಬರುತ್ತದೆ ಸಿಡಿ 110 ನ ಬೈಕ್ ನ ಫೀಚರ್ಸ್ ನೋಡೋದಾದ್ರೆ ಈ ಬೈಕ್ ನಲ್ಲಿ ESP ಟೆಕ್ನಾಲಜಿ ಅನ್ನು ಹೊಂದಿದೆ ಈ ಬೈಕ್ ನಲ್ಲಿ ಕೂಡ ಮೇಂಟೆನೆನ್ಸ್ ಫ್ರೀ ಬ್ಯಾಟರಿ ಒಂದಿಗೆ ಬರುತ್ತದೆ ಈ ಬೈಕ್ ನಲ್ಲಿ ಕೂಡ ಲಾಂಗ್ ಮತ್ತು ಒಂದು ಕಂಫರ್ಟಬಲ್ ಆದ ಸೀಟ್ ಅನ್ನು ಹೊಂದಿದೆ ಈ ಬೈಕ್ ನಲ್ಲಿ USB ಚಾರ್ಜಿಂಗ್ ಪೋರ್ಟ್ ಅನ್ನು ಹೊಂದಿಲ್ಲ ಈ ಎರಡು ಬೈಕ್ ನ ಫೀಚರ್ಸ್ ಕಂಪೇರ್ ಮಾಡಿದ್ರೆ ಒಂದಿಷ್ಟು ಸ್ಟಾರ್ ಸಿಟಿ ಅಲ್ಲಿ ಹೆಚ್ಚಿಗೆ ಫೀಚರ್ಸ್ ಅನ್ನು ಹೊಂದಿದೆ ಈ ಎರಡು ಬೈಕ್ ನ ಪವರ್ ಮತ್ತು ಪರ್ಫಾರ್ಮೆನ್ಸ್ ನ ಕಂಪೇರ್ ಮಾಡಿ ನೋಡೋದಾದ್ರೆ ಸ್ಟಾರ್ ಸಿಟಿ ಬೈಕ್ ನಲ್ಲಿ ಇದರ ಮ್ಯಾಕ್ಸಿಮಮ್ ಪವರ್ 8.08 BHP ಅಟ್ 7350 RPM ಅನ್ನು ಹೊಂದಿದ್ದಾರೆ ಈ ಬೈಕ್ ನ ಮ್ಯಾಕ್ಸಿಮಮ್ ಟಾರ್ಕ್ 8.7 ನ್ಯೂಟನ್ ಮೀಟರ್ ಅಟ್ 4500 RPM ಅನ್ನು ಹೊಂದಿದೆ ಹಾಗೆ ಸಿಡಿ 100 ಬೈಕ್ ನಲ್ಲಿ ಈ ಬೈಕ್ ನ ಮ್ಯಾಕ್ಸಿಮಮ್ ಪವರ್ 8.67 BHP ಅಟ್ 7500 RPM ಅನ್ನು ಹೊಂದಿದ್ದಾರೆ ಈ ಬೈಕ್ ನ ಮ್ಯಾಕ್ಸಿಮಮ್ ಟಾರ್ಕ್ 9.30 ನ್ಯೂಟನ್ ಮೀಟರ್ ಅಟ್ 5500 RPM ಅನ್ನು ಹೊಂದಿದೆ ಈ ಎರಡು ಬೈಕ್ ನ ಪವರ್ ಮತ್ತು ಪರ್ಫಾರ್ಮೆನ್ಸ್ ಕಂಪೇರ್ ಮಾಡಿದ್ರೆ ಸಿಡಿ 100 ಬೈಕ್ ನಲ್ಲಿ ಒಂದು ಒಳ್ಳೆಯ ಪವರ್ ಮತ್ತು ಟಾರ್ಕ್ ಅನ್ನು ಹೊಂದಿದೆ ಈ ಎರಡು ಬೈಕ್ 110cc ಸೆಗ್ಮೆಂಟ್ ನಲ್ಲಿ ಬರುತ್ತದೆ ಸ್ಟಾರ್ ಸಿಟಿಯ ಡಿಸ್ಪ್ಲೇಸ್ಮೆಂಟ್ 109.7 cc ಆದರೆ ಸಿಡಿ 110 ಬೈಕ್ ನ ಡಿಸ್ಪ್ಲೇಸ್ಮೆಂಟ್ 109.51 cc ಆಗಿದೆ ಈ ಎರಡು ಬೈಕ್ ನ ಕೂಲಿಂಗ್ ಸಿಸ್ಟಮ್ ಏರ್ ಕೂಲ್ಡ್ ಆಗಿದ್ದು ಎರಡು ಬೈಕ್ ನಲ್ಲಿ ಒಟ್ಟು 4 ಸ್ಪೀಡ್ ಮ್ಯಾನುವಲ್ ಗೇರ್ಸ್ ಗಳನ್ನು ಹೊಂದಿದೆ ಈ ಬೈಕ್ ನ ಮೈಲೇಜ್ ನೋಡೋದಾದರೆ ಓನರ್ ರಿಪೋರ್ಟೆಡ್ ಸ್ಟಾರ್ ಸಿಟಿಯ ಬೈಕ್ ನಲ್ಲಿ 60-70 ಕಿಲೋಮೀಟರ್ ಪರ್ ಲೀಟರ್ ಅನ್ನು ಕೊಟ್ಟರೆ ಸಿಡಿ 110 ಬೈಕ್ ಕೂಡ 60-75 ಕಿಲೋಮೀಟರ್ ಪರ್ ಲೀಟರ್ ಅನ್ನು ಕೊಡುತ್ತದೆ ಈ ಮೈಲೇಜ್ ರೈಡಿಂಗ್ ಕಂಡೀಷನ್ ಮೇಲೆ ವೇರಿ ಆಗುತ್ತದೆ ಈ ಎರಡು ಬೈಕ್ ನ ಬ್ರೇಕ್ಸ್ ನೋಡೋದಾದರೆ ಸ್ಟಾರ್ ಸಿಟಿ ಬೈಕ್ ನಲ್ಲಿ ಫ್ರಂಟ್ ವೀಲ್ ನಲ್ಲಿ ಡ್ರಮ್ ಮತ್ತು ಡಿಸ್ಕ್ ಆಪ್ಷನ್ ಅನ್ನು ಹೊಂದಿದೆ ಹಾಗೂ ರೇರ್ ಬ್ರೇಕ್ ನಲ್ಲಿ ಡ್ರಮ್ ಟೈಪ್ ಅನ್ನು ಹೊಂದಿದೆ ಸಿಡಿ 110 ಬೈಕ್ ನಲ್ಲಿ ಎರಡು ವೀಲ್ ಅಲ್ಲಿ ಡ್ರಮ್ ಟೈಪ್ ಅನ್ನು ಹೊಂದಿದೆ ಈ ಬೈಕ್ ನಲ್ಲಿ ಡಿಸ್ಕ್ ಆಪ್ಷನ್ ಅನ್ನು ಹೊಂದಿಲ್ಲ ಈ ಎರಡು ಬೈಕ್ ನ ವೀಲ್ ಬಗ್ಗೆ ನೋಡೋದಾದ್ರೆ ಸ್ಟಾರ್ ಸಿಟಿಯ ಬೈಕ್ ನಲ್ಲಿ ಫ್ರಂಟ್ ಮತ್ತು ರೇರ್ ವೀಲ್ ಸೈಜ್ 17 ಇಂಚ್ ಅಲ್ಲಿ ಬಂದರೆ ಸಿಡಿ 110 ಬೈಕ್ ನಲ್ಲಿ ಫ್ರಂಟ್ ಮತ್ತು ರೇರ್ ವೀಲ್ ಸೈಜ್ 18 ಇಂಚ್ ಅಲ್ಲಿ ಬರುತ್ತದೆ ಈ ಎರಡು ಬೈಕ್ ನಲ್ಲಿ ಅಲಾಯ್ ವೀಲ್ಸ್ ಹೊಂದಿದ್ದು ಟ್ಯೂಬ್ಲೆಸ್ ಟೈರ್ಸ್ ಗಳನ್ನು ಹೊಂದಿದೆ ಇನ್ನು ಎರಡು ಬೈಕ್ ನ ಸಸ್ಪೆನ್ಷನ್ ನೋಡೋದಾದ್ರೆ ಸ್ಟಾರ್ ಸಿಟಿಯಲ್ಲಿ ಫ್ರಂಟ್ ಸಸ್ಪೆನ್ಷನ್ ಟೆಲಿಸ್ಕೋಪಿಕ್ ಹೊಂದಿದ್ದು ರೇರ್ ಸಸ್ಪೆನ್ಷನ್ 5 ಸ್ಟೆಪ್ ಅಡ್ಜಸ್ಟೇಬಲ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ವರ್ ಅನ್ನು ಹೊಂದಿದೆ ಹಾಗೆ ಸಿಡಿ 110 ನ ಬೈಕ್ ನಲ್ಲಿ ಫ್ರಂಟ್ ಸಸ್ಪೆನ್ಷನ್ ಟೆಲಿಸ್ಕೋಪಿಕ್ ಹೊಂದಿದ್ದು ರೇರ್ ಸಸ್ಪೆನ್ಷನ್ ಹೈಡ್ರಾಲಿಕ್ ಟೈಪ್ ಅನ್ನು ಹೊಂದಿದೆ ಇನ್ನು ಎರಡು ಬೈಕ್ ನ ವೇಟ್ಸ್ ನೋಡೋದಾದ್ರೆ ಸ್ಟಾರ್ ಸಿಟಿಯ ಬೈಕ್ 115 kg ಅಲ್ಲಿ ಬಂದರೆ ಸಿಡಿ 110 ಬೈಕ್ 112 kg ಅನ್ನು ಹೊಂದಿದೆ ಈ ಎರಡು ಬೈಕ್ ನಲ್ಲಿ ಎಲೆಕ್ಟ್ರಿಕ್ ಸ್ಟಾರ್ಟ್ ಮತ್ತು ಕಿಕ್ ಸ್ಟಾರ್ಟ್ ಒಂದಿಗೆ ಬರುತ್ತದೆ ಇನ್ನು ಈ ಎರಡು ಬೈಕ್ ನ ಡೈಮೆನ್ಷನ್ಸ್ ನೋಡೋದಾದ್ರೆ ಸ್ಟಾರ್ ಸಿಟಿಯಲ್ಲಿ ಓವರ್ ಆಲ್ ಲೆಂತ್ 1984 mm ಓವರ್ ಆಲ್ ವಿಡ್ತ್ 750 mm ಓವರ್ ಆಲ್ ಹೈಟ್ 1080 mm ಹಾಗೂ ಗ್ರೌಂಡ್ ಕ್ಲಿಯರೆನ್ಸ್ 172 mm ಅನ್ನು ಹೊಂದಿದೆ ಇನ್ನು ಸಿಡಿ 110 ಬೈಕ್ ನ ಡೈಮೆನ್ಷನ್ಸ್ ನೋಡೋದಾದ್ರೆ ಓವರ್ ಆಲ್ ಲೆಂತ್ 2044 mm ಓವರ್ ಆಲ್ ವಿಡ್ತ್ 736 mm ಓವರ್ ಆಲ್ ಹೈಟ್ 1076 mm ಹಾಗೂ ಗ್ರೌಂಡ್ ಕ್ಲಿಯರೆನ್ಸ್ 162 mm ಅನ್ನು ಹೊಂದಿದೆ
ಎರಡು ಬೈಕ್ನ ಪ್ರೈಸ್ ನೋಡೋದಾದರೆ ಸ್ಟಾರ್ ಸಿಟಿ ಪ್ಲಸ್ ಡಮ್ ಎಡಿಷನ್ ಆನ್ ರೋಡ್ ಪ್ರೈಸ್ 81,000 ರೂಪಾಯಿ ಬಂದರೆ ಸ್ಟಾರ್ ಸಿಟಿ ಪ್ಲಸ್ ಡಿಸ್ಕ್ ಎಡಿಷನ್ 84,000 ರೂಪಾಯಿ ಬರುತ್ತದೆ. ಇನ್ನು ಸಿ ಡಿ 110 ಡ್ರೀಮ್ ಬೈಕ್ನ ಪ್ರೈಸ್ ನೋಡೋದಾದರೆ ಸ್ಟ್ಯಾಂಡರ್ಡ್ ಎಡಿಷನ್ ಆನ್ ರೋಡ್ ಪ್ರೈಸ್ 79,700 ರೂಪಾಯಿ ಬಂದರೆ ಡಿಲೆಕ್ಸ್ ಎಡಿಷನ್ ಆನ್ ರೋಡ್ ಪ್ರೈಸ್ 80,800 ರೂಪಾಯಿ ಬರುತ್ತದೆ. ಈ ಎರಡು ಬೈಕ್ನ ಓವರ್ ಆಲ್ ಆಗಿ ಕಂಪೇರ್ ಮಾಡಿ ನೋಡೋದಾದರೆ ಸ್ಟಾರ್ ಸಿಟಿ ಬೈಕ್ನಲ್ಲಿ ಒಂದಿಷ್ಟು ಒಳ್ಳೆ ಫೀಚರ್ಸ್ ಮತ್ತು ಒಳ್ಳೆ ಲುಕ್ಸ್ ಅನ್ನು ಹೊಂದಿದೆ, ಮತ್ತು ಸಿ ಡಿ 110 ಬೈಕ್ನಲ್ಲಿ ಒಳ್ಳೆ ಪವರ್ ಮತ್ತು ಟಾರ್ಕ್ ಅನ್ನು ಹೊಂದಿದೆ, ಹಾಗೂ ಸ್ಟಾರ್ ಸಿಟಿಗಿಂತ ಒಂದಿಷ್ಟು ಕಡಿಮೆ ಬೆಲೆಯನ್ನು ಹೊಂದಿದೆ. ನಿಮಗೆ ಈ ಎರಡು ಬೈಕ್ನಲ್ಲಿ ಯಾವ ಬೈಕ್ ಇಷ್ಟವಾಗಿದೆ ಅಂತ ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಲೈಕ್ ಹಾಗೂ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.